ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಬಿಜೆಪಿ ಪಕ್ಷದ ವತಿಯಿಂದ ಕೂಡ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು. ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತು ನೇತೃತ್ವದಲ್ಲಿ ನಡೆದಂತ ವಿಜಯೋತ್ಸವ ಆಚರಣೆಯಲ್ಲಿ ಪಕ್ಷದ ಕಾರ್ಯಕರ್ತರು ಸದಸ್ಯರು ಪಟಾಕಿ ಹಚ್ಚಿ ಸಿಹಿ ಹಂಚಿ ಸಂಭ್ರಮಿಸಿದರು. ಮೊನ್ನೆ ನಡೆದಂತ 15 ಕ್ಷೇತ್ರಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅದ್ಭುತಪೂರ್ವ ವಿಜಯವನ್ನು 12 ಕ್ಷೇತ್ರದಲ್ಲಿ ಗೆಲ್ಲುವ ಮುಖಾಂತರ ಅದ್ಭುತವಾದ ಒಂದು ವಿಜಯವನ್ನು ಸಾಧಿಸಿದೆ. ಇದಕ್ಕೆ ನರೇಂದ್ರ ಮೋದಿ ರಾಷ್ಟ್ರೀಯ ಮಟ್ಟದ ನೇತೃತ್ವ ಹಾಗೂ ನಮ್ಮ ಮುಖ್ಯಮಂತ್ರಿಗಳ ಒಂದು ವಿಶೇಷವಾದ ಒಂದು ಪ್ರಯತ್ನದಲ್ಲಿ ಇಷ್ಟೊಂದು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಗಳಗಳಿಯಿಂದ ಈ ಒಂದು ಇಷ್ಟೊಂದು ಸ್ಥಾನವನ್ನು ಗೆಲ್ಲಕ್ಕೆ ನಮಗೆ ಸಾಧ್ಯವಾಯಿತು. ಜನತೆಯು ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಾರೆ. ಸುಭದ್ರ ಸರ್ಕಾರ ಆಗಬೇಕು ಅಂತ ಜನತೆ ಇಚ್ಛೆ ಪಟ್ಟಿದ್ದಾರೆ. ಅದಕ್ಕೋಸ್ಕರ 12 ಸೀಟುಗಳ ಕೊಡುವ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸಿ ಸುಭದ್ರ ಸರ್ಕಾರ ಮಾಡಿ ಮುಂದಿನ ಅಭಿವೃದ್ಧಿಗೆ ಇದು ರಾಜಿ ಆಗಲಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಅನರು ಯಾರು ಅಂತ ಕೇಳಿದ್ರೆ ಇವತ್ತು ಸ್ವತಂತ್ರ ಕಾಂಗ್ರೆಸ್ನ ಎಲ್ಲಾ ನಾಯಕರು ಸಿದ್ದರಾಮಯ್ಯನ ಅನರ ಜೈಲಲ್ಲಿ ಭ್ರಷ್ಟಾಚಾರದ ಮೂಟೆ ಹೊತ್ತುಕೊಂಡು ಜೈಲಲ್ಲಿ ಇದ್ದಂತ ಡಿಕೆ ಶಿವಕುಮಾರ್ ಕೂಡ ಅನರ್ಹ ಅಂತ ಜನತೆ ಒತ್ತಿಕೊಟ್ಟಿದ್ದಾರೆ. ಈ ಚುನಾವಣೆ ಕರ್ನಾಟಕ ರಾಜ್ಯದ ಎಲ್ಲ ರಾಜಕಾರಣಿಗಳಿಗೆ ಒಂದು ಪಾಠ ಕೊಟ್ಟಿದೆ. ಈ ಕರ್ನಾಟಕದ ಜನತೆ ಒಂದೇ ಪಕ್ಷಕ್ಕೆ ಅಧಿಕಾರಕ್ಕೆ ಕೊಟ್ಟರೆ ಅಲ್ಲಿ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ಒಂದೇ ದೃಷ್ಟಿಕೋನದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಬಹುಮತದಿಂದ ಗೆಲ್ಲಿಸಿದ್ದಾರೆ.